ನೋಡಿ ಮುಂದೆ ಅವರೇ ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಅಂತ ಅಂದ್ರೆ ಈ ಕನ್ನಡ ನಾಡು ಅಂತಂದ್ರೆ ಸರ್ವ ಶಾಂತಿಯ ತೋಟ ರಸಿಕರ ಕಂಗಳನ್ನ ಸೆಳೆಯುವಂತಹ ಜಾಣ ಜಾಣೆಯರು ಇರುವಂತಹ ಭೂಮಿ ಅಂತಂದ್ರೆ ಅದು ಕನ್ನಡ ಭೂಮಿ ಆ ಕನ್ನಡ ಭೂಮಿಯಲ್ಲಿರುವಂತಹ ಕನ್ನಡದ ದೀಪ ಯಾವಾಗಲೂ ಕೂಡ ಬೆಳಗ್ತಾ ಇರಬೇಕು ಬೆಳಗಿಸುವಂತಹ ಕರ್ತವ್ಯ ಯಾರ್ದು ಅಂತಂದ್ರೆ ನಿಮ್ಮ ಪಾಲನದ್ದು ಎಲ್ಲರಿಗೂ ನಮಸ್ಕಾರ ನಾನು ತೇಜ ಎಸ್ ಪಿ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ಸೇತುವಂದ ತರಗತಿಗೆ ಎಲ್ಲರಿಗೂ ಕೂಡ ಸ್ವಾಗತ ನೀವು ಈಗಾಗಲೇ ಹತ್ತನೇ ತರಗತಿಯನ್ನು ಓದಿ ಈಗ ಹನ್ನೊಂದನೇ ತರಗತಿಗೆ ಬಂದಿದ್ದೀರಿ ಈಗಾಗಲೇ ನೀವು ಎಂಟನೇ ತರಗತಿ ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಕನ್ನಡ ಭಾಷೆಯನ್ನು ಕಲಿತಿರ್ತೀರಿ ಕನ್ನಡದ ಮಹತ್ವದ ಬಗ್ಗೆ ನಿಮಗೆ ಅರಿವಿರುತ್ತೆ ನೋಡಿ ನೀವು ಐದನೇ ತರಗತಿಯಿಂದಲೇ ಕನ್ನಡ ಭಾಷೆಯನ್ನು ಕಲಿತಾ ಹೋಗ್ತೀರಿ ಹಾಗಾದ್ರೆ ಕನ್ನಡ ಭಾಷೆಯ ಮಹತ್ವ ಎಂಥದ್ದು ಅನ್ನೋದನ್ನ ಈ ದಿನದ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ ನೋಡಿ ನಾವು ಕನ್ನಡಿಗರು ಅಂತ ಅನ್ನಿಸ್ಕೊಂಡು ಅಂತ ಕನ್ನಡಿಗರು ಅಂತ ಹೇಳಿ ಹೆಮ್ಮೆಯನ್ನ ಪಡಬೇಕಾದ್ರೆ ಈ ಕನ್ನಡ ನಾಡಿನ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ ಕನ್ನಡ ನಾಡಿನಲ್ಲಿರುವಂತಹ ಕವಿಗಳು ಸಂತರು ಇವರೆಲ್ಲರ ಬಗ್ಗೆಯೂ ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ ಆಗ ಮಾತ್ರ ನಮ್ಮ ಕನ್ನಡದ ಮಹತ್ವ ಎಂಥದ್ದು ಅನ್ನುವಂತಹ ಒಂದು ಜ್ಞಾನ ನಮಗುಂಟಾಗುತ್ತೆ ಹಾಗಾದರೆ ಈ ದಿನದ ತರಗತಿಯಲ್ಲಿ ಕನ್ನಡದ ಮಹತ್ವದ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೊದಲಿಗೆ ನೋಡಿ ಈ ಕನ್ನಡ ಅಂತ ಅಂದ್ರೇ ಕನ್ನಡ ಪದವನ್ನು ಕೇಳಿದ್ರೇನೆ ರೋಮಾಂಚನ ಆಗುತ್ತೆ ಅಲ್ವಾ ಕನ್ನಡ ನಾಡು ಚಂದ ಕನ್ನಡ ಭಾಷೆ ಅಂದ ಕನ್ನಡ ಜನ ಚಂದ ನಮ್ಮ ಕನ್ನಡ ನುಡಿಯಂದ ಕನ್ನಡ ನಾಡು ಚಂದ ಕನ್ನಡ ಭಾಷೆ ಅಂದ ಕನ್ನಡ ಜನ ಚಂದ ನಮ್ಮ ಕನ್ನಡ ನುಡಿ ಅಂದ ಈ ಕನ್ನಡ ಅಂತ ಹೇಳಿ ಭಾಷೆಯನ್ನ ಕೇಳಿಸ್ಕೋಬೇಕಾದ್ರೆ ಆ ನುಡಿಯನ್ನು ಕೇಳಿಸ್ಕೊಳ್ಬೇಕಾದ್ರೆ ರಸ ರೋಮಾಂಚನ ಆಗುತ್ತೆ ನೋಡಿ ಕನ್ನಡದ ವಿದ್ಯಾರ್ಥಿಗಳಾದ ಕನ್ನಡದ ಮನಸ್ಸುಗಳಾದ ನಿಮಗೂ ಕೂಡ ಅಂತಹ ಪ್ರೀತಿ ಇದೆ ಅಂತ ಹೇಳಿ ಭಾವಿಸ್ಕೊಳ್ತೀನಿ ಆ ರೀತಿಯ ಪ್ರೀತಿ ಇದ್ರೆ ಮಾತ್ರ ಭಾಷೆಯನ್ನ ಕಲೀಲಿಕ್ಕೆ ಒಂದು ಕುತೂಹಲ ಉಂಟಾಗುತ್ತೆ ಹಾಗಾದರೆ ಕನ್ನಡ ಭಾಷೆಯ ಮಹತ್ವ ಎಂಥದ್ದು ಅಂತ ಹೇಳಿ ಇಲ್ಲಿ ನಾವು ಮೊದಲಿಗೆ ಕುವೆಂಪುರವರನ್ನ ನೋಡೋದಾದರೆ ವಿಶ್ವಮಾನವ ಮಾನವ ಕವಿಯಾದಂತಹ ರಾಷ್ಟ್ರ ಕವಿಯಾದಂತಹ ಕುವೆಂಪುರವರ ಹೇಳುವಂಥದ್ದು ಜಯ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ ಹೇಳ್ತಾರೆ ಜಯ ಸುಂದರನ ದಿವನಗಳ ನಾಡೆ ಜಯ ಹೇ ಋಷಿಗಳ ಬೀಡೆ ಅಂತ ಹೇಳಿ ಕವಿ ಕುವೆಂಪುರವರು ಹೇಳ್ತಾರೆ ಅಂತಂದರೆ ಈ ಭಾರತ ಜನನಿಗೆ ಈ ಕರುನಾಡು ಅನ್ನುವಂಥದ್ದು ಕರ್ನಾಟಕ ಅನ್ನುವಂಥದ್ದು ಕುವರಿ ಅಂತ ಹೇಳಿ ಅಂದರೆ ಹಿರಿಯ ಮಗಳು ಅನ್ನೋದನ್ನು ಹೇಳ್ತಾರೆ ನೋಡಿ ಈ ರೀತಿ ಕರ್ನಾಡಿನಲ್ಲಿ ಇರುವಂತಹ ಅಂದರೆ ಕರ್ನಾಡಿನಲ್ಲಿರುವಂತಹ ಬೀಡು ಎಂಥದ್ದು ಅಂತಂದರೆ ಕರುನಾಡು ಎಂತಹ ಬೀಡು ಅಂತಂದರೆ ರಸಋಷಿಗಳ ಬೀಡು ಅಂತ ಈ ಕರುನಾಡು ಕನ್ನಡ ಭೂಮಿ ಅಂತಂದ್ರೆ ರಸ ಋಷಿಗಳ ಬೀಡು ಅಂದರೆ ನನ್ನ ಇದ ಈಗಾಗಲೇ ನಿಮಗೆ ಹೇಳಿದೆ ಕನ್ನಡದ ಬಗ್ಗೆ ನಿಮಗೆ ಅಭಿಮಾನ ಇನ್ನಷ್ಟು ಕೂಡ ಹೆಚ್ಚಾಗಬೇಕು ಅಂತಂದರೆ ಈ ನಾಡು ನುಡಿಯ ಬಗ್ಗೆ ನಿಮಗೆ ಗೊತ್ತಿರಬೇಕು ನಾಡನ್ನು ಕಟ್ಟಿ ಬೆಳೆಸಿದವರ ಬಗ್ಗೆ ನಿಮಗೆ ಗೊತ್ತಿರಬೇಕು ಸಂತರು ಸಾಹಿತಿಗಳು ಕವಿಗಳು ಇವರ ವಿಚಾರವಾಗಿ ನಿಮಗೆ ಗೊತ್ತಿರಬೇಕು ಹಾಗಾದರೆ ಮಾತ್ರ ನಿಮಗೆ ಹೆಮ್ಮೆ ಅಂತ ಹೇಳಿ ಅನಿಸುತ್ತೆ ನೀವು ಕನ್ನಡಿಗ ಅಂತ ಹೇಳಿ ಹೇಳಿಸ್ಕೊಳ್ಳೋಕ್ಕೆ ಹೆಮ್ಮೆ ಅನಿಸುತ್ತೆ ಅಂತ ನೋಡಿ ಇಲ್ಲಿ ಕವಿಯಾದಂತಹ ಕುವೆಂಪುರವರೇ ಹೇಳ್ತಾರೆ ನಮ್ಮ ಕನ್ನಡ ನಾಡು ಕನ್ನಡ ಭೂಮಿ ಅಂತಂದ್ರೆ ಯಾವ ರೀತಿಯ ಪುಣ್ಯವಾದಂತಹ ಭೂಮಿ ಇಲ್ಲಿ ಎಂತಹ ರಸಋಷಿಗಳು ಇದ್ದರು ವಿದ್ಯಾರಣ್ಯ ಶಂಕರಾಚಾರ್ಯ ಅಂತಹ ಮಹಾತ್ಮರು ಈ ಭೂಮಿಯಲ್ಲಿ ಇದ್ದರು ಪಂಪ ರನ್ನ ಜನ್ನ ಪೊನ್ನ ಬಸವೇಶ್ವರ ಕುಮಾರವ್ಯಾಸ ಷಡಕ್ಷರಿ ಅನ್ನುವಂತಹ ಮಹಾನ್ ಕವಿಗಳು ಇದ್ದರು ಹೊಯ್ಸಳರು ಗಂಗರು ಚಾಲುಕ್ಯರು ಕದಂಬರು ಆಳಿ ಹೋದಂತಹ ನಾಡು ಇದು ಅನ್ನೋದನ್ನು ರಸಋಷಿಯಾದಂತಹ ಕುವೆಂಪುರವರು ನಮಗ್ ತಿಳಿಸ್ತಾ ಹೋಗ್ತಾರೆ ಅಂದ್ರೆ ಕನ್ನಡ ನಾಡು ಅಂತ ಅಂದ್ರೆ ಅಂತಹ ಅದ್ಭುತವಾದಂತಹ ನಾಡು ಅಂತಹ ಅದ್ಭುತವಾದಂತಹ ಭೂಮಿ ಅಂತಹ ಮಹಾನ್ ಕವಿಗಳು ಮಹಾನ್ ವ್ಯಕ್ತಿಗಳು ಇದ್ದಂತಹ ನಾಡು ವೀರರು ಶೂರರು ಧೀರರು ಇದ್ದಂತಹ ಈ ಪುಣ್ಯ ಭೂಮಿ ಅದು ಅದರಿಂದ ಅದನ್ನ ಕೇಳಿಸ್ಕೊಂಡಾಗ ಕನ್ನಡ ನಾಡಿನಲ್ಲಿರುವಂತಹ ಎಲ್ಲರಿಗೂ ಕೂಡ ಸಂತೋಷ ಆಗುತ್ತೆ ಹೆಮ್ಮೆ ಪಡುವಂತಹ ವಿಷಯವೂ ಕೂಡ ಇದು ನೋಡಿ ಮುಂದೆ ಅವರೇ ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಅಂತ ಅಂದ್ರೆ ಈ ಕನ್ನಡ ನಾಡು ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳನ್ನ ಸೆಳೆಯುವಂತಹ ನೋಟ ಅಂತ ಅಂದರೆ ಎಲ್ಲರನ್ನೂ ಕೂಡ ಸೆಳೆಯುವಂತಹ ಆಕರ್ಷಿಸುವಂತಹ ಶಕ್ತಿ ಅನ್ನೋದು ಈ ಕನ್ನಡ ನಾಡಿಗೆ ಇತ್ತು ಅನ್ನೋದನ್ನು ಹೇಳ್ತಾರೆ ಸಾಲು ಸಾಲು ತೆಂಗಿನ ಮರಗಳಿರುವುದು ಸಾಲು ದಪ್ಪ ನೋಡಲು ಕಣ್ಣು ಸಾಲದು ಈ ನಾಡು ಕನ್ನಡ ಈ ಬೀಡು ಕನ್ನಡ ಅಲ್ವಾ ಅಂತಹ ಸುಂದರವಾದಂತಹ ಒಂದು ನೋಟ ಒಂದು ದೃಶ್ಯ ಕಾಣೋದು ಎಲ್ಲಿ ಅಂತಂದರೆ ಕನ್ನಡ ಭೂಮಿಯಲ್ಲಿ ಕನ್ನಡ ನಾಡಿನಲ್ಲಿ ಅನೇಕ ಸಂ ಸಂಪದ್ಭರಿತವಾದಂತಹ ವನಗಳನ್ನ ಸಸ್ಯ ಸಂಪತ್ತನ್ನು ಹೊಂದಿರುವಂತಹ ಒಂದು ನಾಡು ಅಂತಂದ್ರೆ ನಮ್ಮ ಈ ಕನ್ನಡ ಭೂಮಿ ನೋಡಿ ಎಲ್ಲರನ್ನೂ ಕೂಡ ಅಂತಂದ್ರೆ ಶಾಂತಿಯ ತೋಟ ಇದು ಅಂತ ಅಂದರೆ ಒಗ್ಗೂಡಿಸ್ಕೊಂಡು ಬಾಳುವಂತಹ ಜನ ಇರುವಂತಹದ್ದು ಎಲ್ಲಿ ಅಂತಂದರೆ ಕನ್ನಡ ಭೂಮಿಯಲ್ಲಿ ಮಾತ್ರ ಅಂತ ಎಲ್ಲರನ್ನೂ ಕೂಡ ಕೈ ಬೀಸಿ ಕರೆಯುತ್ತೆ ಎಲ್ಲರಿಗೂ ಕೂಡ ಆಶ್ರಯವನ್ನ ಕೊಡುವಂತಹ ನಾಡು ಯಾವುದು ಭೂಮಿ ಯಾವುದು ಅಂತಂದ್ರೆ ಕನ್ನಡ ಭೂಮಿ ಅಂತ ಕಚ್ಚಾಡ್ಕೊಂಡು ಇಲ್ಲಿ ದೂರ ದೂರ ಆಗಲ್ಲ ಎಲ್ಲರೂ ಕೂಡ ಒಗ್ಗೂಡಿ ಬಾಳುವಂತಹ ಪುಣ್ಯ ಭೂಮಿ ಅನ್ನೋದನ್ನ ಕುವೆಂಪುರವರು ತಿಳಿಸ್ತಾ ಹೋಗ್ತಾರೆ ಹಾಗೆ ಈ ಒಂದು ಪುಣ್ಯ ಭೂಮಿ ಸಾಂಸ್ಕೃತಿಕವಾಗಿ ಒಗ್ಗೂಡಿತು ಅದನ್ನ ಕುಯಿಲಗೋಳ ನಾರಾಯಣರಾವರು ಈ ರೀತಿ ಹೇಳ್ತಾರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬದುಕು ಬಲುಹಿನ ನಿಧಿಯು ಸದಾಭಿಮಾನದ ಗೂಡು ಅಂತ ನೋಡಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಇಂತಹ ಒಂದು ಕನ್ನಡ ನಾಡು ಚೆಲುವ ಕನ್ನಡ ನಾಡು ಅನ್ನೋದು ಉದಯವಾಯಿತು ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು ಅಂತ ಅಂದರೆ ಅಂತಹ ಸ್ವಾಭಿಮಾನದ ವ್ಯಕ್ತಿಗಳು ಈ ಭೂಮಿಯಲ್ಲಿ ಇದ್ದವರು ಅಂತ ಹೇಡಿಗಳಲ್ಲ ವೀರರು ಶೂರರು ಸ್ವಾಭಿಮಾನದ ವ್ಯಕ್ತಿಗಳು ಈ ನಾಡಿನಲ್ಲಿ ಇದ್ದವರು ಅಂತ ಬದುಕು ಬಲುಹಿನ ಅಂತಂದ್ರೆ ಗಟ್ಟಿ ಇರುವಂತಹ ಶಕ್ತಿಯುತವಾದಂತಹ ಜನರು ಇದ್ದಂತಹ ಈ ಭೂಮಿ ಸ್ವಾಭಿಮಾನದ ಜನರು ಇದ್ದಂತಹ ಭೂಮಿ ಇದು ಅಂತ ಹೇಳಿ ಹುಯಲಗೋಳ ರಾವ್ ಅವರು ತಿಳಿಸ್ತಾ ಹೋಗ್ತಾರೆ ನೋಡಿ ಹಾಗಾದ್ರೆ ಈ ರೀತಿ ಸಾಂಸ್ಕೃತಿಕವಾಗಿ ಇದ್ದಂತಹ ಪುಣ್ಯ ಭೂಮಿಯಾದಂತಹ ಕನ್ನಡ ಭಾಷೆಯ ಪ್ರಾಚೀನತೆಯನ್ನ ನಾವು ತಿಳ್ಕೊಳ್ಳೋದಾದ್ರೆ ಸಂಸ್ಕೃತ ಮಹಾಭಾರತದಲ್ಲಿ ಕರ್ನಾಟ ದೇಶದ ಉಲ್ಲೇಖ ಇದೆ ಅಂತಂದ್ರೆ ಸಂಸ್ಕೃತ ಮಹಾಭಾರತದಲ್ಲಿ ಮೊಟ್ಟ ಮೊದಲಿಗೆ ನಮಗೆ ಭಾಷೆಗಳಲ್ಲಿ ಸಂಸ್ಕೃತ ಭಾಷಾ ಮೊದಲನೆಯಾದಂತಹ ಭಾಷಾ ಅದನ್ನು ದೇವ ಭಾಷೆ ಅಂತ ಹೇಳಿ ಕರಿತೀವಿ ಆ ದೇವ ಭಾಷೆಯಾದಂತಹ ಸಂಸ್ಕೃತ ಮಹಾಭಾರತದಲ್ಲಿ ಕರ್ನಾಟ ಅನ್ನುವಂತಹ ಉಲ್ಲೇಖ ಇದೆ ಕರ್ನಾಟ ಅಂತಂದರೆ ಕರ್ನಾಟಕ ಈ ಕನ್ನಡ ನಾಡಿನ ಉಲ್ಲೇಖ ಇದೆ ಮಹಾಭಾರತದಲ್ಲೇ ಉಲ್ಲೇಖ ಇದೆ ಅಂತಂದರೆ ಇದೆಷ್ಟು ಪ್ರಾಚೀನವಾದಂತಹ ದೇಶ ಪ್ರಾಚೀನವಾದಂತಹ ನಾಡು ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ ಹಾಗೆ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಮಠಚಿ ಅನ್ನುವಂತಹ ಪದ ಇದೆ ಅದು ಕನ್ನಡದ ಮಿಡತೆ ಆಗಿದೆ ಅಂತ ನೋಡಿ ಎಲ್ಲ ಇದರಲ್ಲೂ ಕೂಡ ಎಲ್ಲ ಧರ್ಮದ ಕಾವ್ಯಗಳಿಗಿಂತ ಬಹಳ ಹಳೆಯದು ಅಂತಂದರೆ ಅದನ್ನು ಉಪನಿಷತ್ತು ಅಂತ ಹೇಳಿ ಹೇಳ್ತಾರೆ ಅಂತಹ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಮಠಚಿ ಅನ್ನುವಂತಹ ಒಂದು ಪದ ಬರುತ್ತೆ ಅದು ಕನ್ನಡ ಪದವಾದಂತಹ ಮಿಡತೆ ಅನ್ನೋದನ್ನು ತಿಳಿಸ್ತಾರೆ ವಿದ್ವಾಂಸರು ಹಾಗೆ ಕ್ರಿಸ್ತಪೂರ್ವ ಮೂರನೇ ಶತಮಾನದ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಅದು ಚಿತ್ರದುರ್ಗ ಜಿಲ್ಲೆ ಅದರಲ್ಲಿ ಇಸಿಲಾ ಅನ್ನುವಂತಹ ಕನ್ನಡ ಪದ ಇದೆ ಇಸಿಲ ಅಂತಂದ್ರೆ ಪದ ಅರ್ಥ ಏನು ಅಂತಂದ್ರೆ ಕೋಟೆ ಇರುವ ಊರು ಅಂತ ಕೋಟೆ ಇರುವ ಊರನ್ನು ಇಸಿಲಾ ಅಂತ ಹೇಳಿ ಕರಿತೀವಿ ಆ ಇಸಿಲಾ ಅನ್ನುವಂತಹ ಕನ್ನಡ ಪದ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ದೊರೆತಂತಹ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ನಮಗೆ ಉಲ್ಲೇಖ ಸಿಗುತ್ತೆ ಅದರಿಂದ ಎಷ್ಟು ಹಳೆಯದಾದಂತಹ ಪುರಾತನವಾದಂತಹ ಒಂದು ಭಾಷೆ ನಮ್ಮ ಕನ್ನಡ ಭಾಷೆ ಪುರಾತನವಾದಂತಹ ನಾಡು ನಮ್ಮ ಕನ್ನಡ ನಾಡು ಅನ್ನೋದು ನಮ್ಮ ತಿಳುವಳಿಕೆಗೆ ಬರುತ್ತದೆ ಹಾಗೆ ಕ್ರಿಸ್ತಶಕ ಎರಡನೇ ಶತಮಾನದ ಗ್ರೀಕ್ ಪ್ರಹಸನದಲ್ಲಿ ಮತ್ತು ಶಾತವಾಹನ ದೊರೆ ಹಾಲಾರಾಜನ ಗಾಥಾ ಸಪ್ತಸತಿಯಲ್ಲಿ ಕನ್ನಡ ಪದಗಳಿವೆ ಅನ್ನೋದನ್ನ ವಿದ್ವಾಂಸರು ಗುರುತಿಸಿದ್ದಾರೆ ಎಷ್ಟನೇ ಶತಮಾನ ಕ್ರಿಸ್ತ ಶಕ ಎರಡನೇ ಶತಮಾನದ ಗ್ರೀಕ್ ಪ್ರಹಸನದಲ್ಲಿ ಶಾತವಾಹನ ದೊರೆ ಹಾಲಾರಾಜನ ರಾಜನ ಗಾಥಾ ಸಪ್ತಸತಿ ಎನ್ನುವಂತಹ ಗ್ರಂಥದಲ್ಲಿ ಕನ್ನಡ ಪದಗಳಿವೆ ಅನ್ನೋದನ್ನ ಗುರುತಿಸ್ತಾರೆ ಕನ್ನಡ ಭಾಷೆಯ ಮೊದಲನೆಯ ಪೂರ್ಣ ಪ್ರಮಾಣದ ಮಾದರಿ ಇರುವುದು ಬೇಲೂರು ತಾಲೂಕಿನ ಹಲ್ಮಿಡಿ ಶಾಸನದಲ್ಲಿ ಅದು ಕ್ರಿಸ್ತ ನಾನೂರ ಐವತ್ತರಲ್ಲಿ ನಮಗೆ ದೊರಕಿತು ಅಲ್ಲಿಂದ ಮುಂದೆ ಸಾವಿರಾರು ಕನ್ನಡ ಶಾಸನಗಳು ಕಾವ್ಯ ಕೃತಿಗಳು ನಮಗೆ ದೊರಕುತ್ತದೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟಂತೆ ಅನೇಕ ಶಾಸನಗಳು ನಮಗೆ ದೊರಕುತ್ತೆ ಆ ಮೂಲಕ ನಮಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಕನ್ನಡ ಭಾಷೆ ಭಾಷೆ ಎಷ್ಟು ಪ್ರಾಚೀನವಾದದ್ದು ಅಂತ ಹೇಳಿ ಎಷ್ಟು ಪುರಾಣವಾದಂತಹ ಇತಿಹಾಸವನ್ನ ಹೊಂದಿದೆ ಸರಿಸುಮಾರು ಎರಡು ಎರಡು ಸಾವಿರ ವರ್ಷಗಳ ಹಿಂದಿನ ಒಂದು ಒಂದು ಇತಿಹಾಸ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ನೋಡಿ ಇಂತಹ ಒಂದು ಪುರಾಣ ಇತಿಹಾಸವನ್ನ ಹೊಂದಿರುವಂತಹ ಈ ಕನ್ನಡ ಭಾಷೆ ಅಥವಾ ಕನ್ನಡ ನಾಡನ್ನ ಕುರಿತು ಗೋವಿಂದ ಪೈ ಅವರು ಎಂ ಗೋವಿಂದ ಪೈಯವರು ಈ ರೀತಿ ಹೇಳ್ತಾರೆ ತಾಯೆ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆಯೇ ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೆ ಅಂತ ನೋಡಿ ಅವರೊಂದು ಭೌಗೋಳಿಕವಾಗಿ ಅದನ್ನ ಹೇಳಲಿಲ್ಲ ಅದನ್ನ ಹೊಸದಾದಂತಹ ಅಸ್ಮಿತೆಯ ರೂಪದಲ್ಲಿ ಹೇಳಿದರು ಏನು ಅಂತಂದ್ರೆ ಕನ್ನಡ ಕರ್ನಾಟಕವನ್ನ ತಾಯಿ ಅಂತ ಹೇಳಿ ಕರೀತಾರೆ ತಾಯೆ ಬಾರೆ ತೋರೆ ಕನ್ನಡಿಗರ ಮಾತೆಯೇ ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೇ ಅನ್ನೋದನ್ನು ಎಂ ಗೋವಿಂದ ಹೇಳ್ತಾರೆ ನೋಡಿ ಗೋವಿಂದ ಪಯ್ಯವರ ಮನೆ ಭಾಷೆ ಎಂಥದ್ದು ಅಂತಂದ್ರೆ ಕೊಂಕಣಿ ಆದರೆ ಕನ್ನಡಕ್ಕಾಗಿ ದುಡಿದವರು ಅಂತಂದ್ರೆ ಅದು ಗೋವಿಂದ ಪೈ ಅವರು ಅಂತ ಹೇಳಿ ಹೇಳ್ಬೋದು ನೋಡಿ ಅನೇಕ ಕವಿಗಳನ್ನು ನಾವು ಕನ್ನಡದಲ್ಲಿ ನೋಡ್ತೀವಿ ಕನ್ನಡಕ್ಕಾಗಿ ದುಡಿದಂತಹ ಕವಿಗಳನ್ನು ಕನ್ನಡದಲ್ಲೇ ಕೃಷಿ ಮಾಡಿದಂತಹ ಕವಿಗಳನ್ನು ನಾವು ನೋಡ್ತೀವಿ ನೋಡಿ ಅದಕ್ಕೆ ಕುವೆಂಪುರವರು ಕೂಡ ಹೇಳುವಂಥದ್ದು ಕರ್ನಾಟಕ ಎಂಬುದು ಹೆಸರೇ ಬರಿ ಮಣ್ಣಿಗೆ ಶಕ್ತಿ ಕಣ ತಾಯಿ ಕಣ ಮಂತ್ರ ಕಣ ಸಿಡಿಲು ಕಣ ಅಂತ ಹೇಳಿ ಹೇಳ್ತಾರೆ ಅಂತಂದ್ರೆ ಭೌಗೋಳಿಕವಾದಂತಹ ಚೈತನ್ಯ ಧಾರೆಯನ್ನ ನೀಡಿದವರು ಅಂತಂದ್ರೆ ಕವಿ ಕುವೆಂಪುರವರು ಹೀಗೆ ಹೀಗೆ ಈ ರೀತಿ ಇರುವಂತಹ ಕನ್ನಡ ತಾಯಿ ಈ ರೀತಿ ಅಂತಂದರೆ ಎಂತಹ ಸಂಪದ್ಭರಿತವಾದಂತಹ ನಾಡು ಅನ್ನೋದು ನಿಮಗೆ ಗೊತ್ತಾಯಿತು ಎಂತಹ ಕವಿಶೇಷರು ಈ ಭೂಮಿಯಲ್ಲಿ ಇದ್ದರು ಅನ್ನೋದು ನಿಮಗೆ ಗೊತ್ತಾಯಿತು ಕನ್ನಡ ಭೂಮಿಯನ್ನು ಬರೀ ಮಣ್ಣು ಅಂತ ಹೇಳಿ ನಾವು ಗುರುತಿಸಲ್ಲ ಅದನ್ನು ತಾಯಿ ಅಂತ ಹೇಳಿ ಪೂಜೆ ಮಾಡ್ತೀವಿ ಅನ್ನೋದು ಕೂಡ ನಿಮಗೆ ಗೊತ್ತಾಯಿತು ಹಾಗೆ ಎಂತಹ ಈ ನಾಡಿನಲ್ಲಿ ಇರುವಂತಹ ಜನರು ಎಂತಹ ಸ್ವಾಭಿಮಾನಿಗಳು ಮತ್ತು ಎಂತಹ ವೀರರು ಅನ್ನೋದನ್ನು ಕವಿಗಳ ಹೇಳೋದ್ರ ಮೂಲಕ ನಿಮಗೆ ಗೊತ್ತಾಯ್ತು ಹಾಗಾದ್ರೆ ಮುಂದೆ ನೋಡೋಣ ಇಂತಹ ಈ ರೀತಿ ಸಮೃದ್ಧಿ ಇರುವಂತಹ ಈ ಭಾಷೆಯನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದನ್ನ ಕೂತಿ ನರಸಿಂಹಾಚಾರವ್ರು ಹೇಳ್ತಾರೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡವೇ ಬಳಸಿ ಕನ್ನಡ ಜನವಿಲ್ಲದೆ ಕನ್ನಡವನ್ನು ಉಳಿಸುವವರಾರೈ ಬೆಳೆಸುವವರಾರೈ ಬಳಸುವವರು ತಾವಾರಿ ಹರೈ ಅಂತ ಹೇಳಿ ಹೇಳ್ತಾರೆ ಅಂದರೆ ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸ್ಬೇಕು ಕನ್ನಡವನ್ನು ಬಳಸಬೇಕು ಅಂತಂದ್ರೆ ಅದಕ್ಕೆ ಬೇರೆ ಯಾರೂ ಕೂಡ ಬರಲ್ಲ ಅಂತ ಸಂಸ್ಕೃತವನ್ನು ಮಾತನಾಡೋರು ಯಾರೂ ಕೂಡ ಬರಲ್ಲ ಅಥವಾ ಆಂಗ್ಲ ಭಾಷೆಯನ್ನು ಮಾತನಾಡೋರು ಯಾರೂ ಕೂಡ ಬರಲ್ಲ ಅಥವಾ ಹಿಂದಿ ಮಾತನಾಡುವಂಥವ್ರು ಯಾರೂ ಕೂಡ ಬರಲ್ಲ ಹಾಗಾದರೆ ಕನ್ನಡ ಮನಸ್ಸುಗಳು ನೀವು ಅಂತಹ ಕೆಲಸವನ್ನು ಮಾಡಬೇಕು ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸಬೇಕು ಅಂತಂದರೆ ಅದನ್ನು ಬಳಸಬೇಕು ನೀವು ಅಂತ ಅಲ್ವಾ ಬಳಸೋದ್ರ ಮೂಲಕ ಅದು ಜೀವಂತವಾಗಿರುತ್ತೆ ಅಂತ ಇಲ್ಲ ಅಂತಂದ್ರೆ ಅದು ಸತ್ತ ಭಾಷೆ ಆಗೋಗುತ್ತೆ ಅಂತ ಆ ಭಾಷೆ ಬದುಕಬೇಕು ನಿಂತ ನೀರಂತೆ ಇರಬಾರ್ದು ಆ ಭಾಷೆ ಹರಿತಾ ಇರ್ಬೇಕು ಸಮೃದ್ಧಿಯಾಗಿ ಇರ್ಬೇಕು ಅಂತಂದ್ರೆ ಆ ಭಾಷೆಯನ್ನ ಬಳಸ್ಬೇಕು ಅದು ಬಹಳ ಮುಖ್ಯ ಅಂತ ನೋಡಿ ಇತ್ತೀಚಿನ ದಿನಮಾನಸುಗಳಲ್ಲಿ ನಾವು ಅದನ್ನ ನೋಡ್ತೀವಿ ಯಾವಾಗ ಕನ್ನಡವನ್ನು ಬಳಸ್ತಾರೆ ಅಂತಂದ್ರೆ ನವಂಬರ್ ಒಂದು ಬಂತು ಅಂತಂದ್ರೆ ಮಾತ್ರ ಕನ್ನಡವನ್ನ ಬಳಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ ಅದಾದ್ಮೇಲೆ ಮರ್ತೇ ಬಿಡ್ತಾರೆ ಕಂಗ್ಲಿಷ್ ಅನ್ನ ಮಾತನಾಡ್ತಾರೆ ನೋಡಿ ನೀವು ಹೈಸ್ಕೂಲ್ ಓದ್ತಾ ಇದ್ದಾಗ್ಲೂ ಕೂಡ ಅಂತಹ ಒಂದು ಸ್ಥಿತಿಗಳು ನಿಮಗೂ ಕೂಡ ಗೋಚರ ಆಗಿರ್ಬೋದು ನೀವು ಮಾತನಾಡುವಂತಹ ಶಾಲೆಯಲ್ಲೂ ಕೂಡ ನೋಡಿ ನೀವು ಇಂಗ್ಲಿಷ್ನಲ್ಲೇ ಮಾತಾಡಬೇಕು ಕಡ್ಡಾಯವಾಗಿ ಕನ್ನಡದಲ್ಲಿ ಮಾತನಾಡಿದ್ರೆ ಅದಕ್ಕೆ ಹೆಚ್ಚಿನ ನಿಮಗೆ ಏನಾದರೂ ಫೈನ್ ವಿಧಿಸಲಾಗುತ್ತೆ ಅಂತ ಹೇಳಿ ಹೇಳಿರ್ತಾರೆ ಅಲ್ವಾ ಆ ರೀತಿ ಕನ್ನಡವನ್ನ ಹತ್ತಿಕ್ಕುವಂತಹ ಒಂದು ಕೆಲಸವನ್ನ ಮಾಡ್ತಾರೆ ಅದು ಅದನ್ನ ಧಿಕ್ಕರಿಸ್ಬೇಕು ಅಂತ ಯಾಕೆ ಅಂತಂದ್ರೆ ಅದಕ್ಕೆ ಹಾಮ ನಾಯಕ್ರವರು ಹೇಳೋದು ಏಕೆಂತಂದ್ರೆ ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಪ್ರಧಾನ ರಾಜ ರಾಣಿ ಎಲ್ಲವೂ ಕೂಡ ಇನ್ನ ಉಳಿದ ಮಿಕ್ಕ ಭಾಷೆಗಳೆಲ್ಲವೂ ಕೂಡ ಸೇವಕರ ಸ್ಥಾನದಲ್ಲಿರಬೇಕು ಅಂತ ನೋಡಿ ನಾವು ತಮಿಳ್ನಾಡಿನಲ್ಲಿ ಹೋಗಿ ಕನ್ನಡ ಭಾಷೆ ಮುಖ್ಯವಾಗಿರಬೇಕು ಅಂತ ಹೇಳಿ ಹೇಳಕ್ಕಾಗಲ್ಲ ಅಥವಾ ಕೇರಳಕ್ಕೆ ಹೋಗಿ ನಾವು ಕನ್ನಡ ಭಾಷೆ ಪ್ರಧಾನವಾಗಿರ್ಬೇಕು ಅಂತ ಹೇಳಿ ಹೇಳಕ್ಕಾಗಲ್ಲ ಆದರೆ ಕರ್ನಾಟಕದ ಉಸಿರೇ ಆಗಿರುವಂತಹ ಕನ್ನಡ ಭಾಷೆಯನ್ನ ಹತ್ತಿಕ್ಕಬೇಕಾದ್ರೆ ಅದನ್ನ ನಾವು ಸುಮ್ಮನೆ ಕಣ್ಮುಚ್ಕೊಂಡು ಅಥವಾ ಕಿವಿ ಕೇಳದಂತೆ ಇರ್ಲಿಕ್ಕೆ ಸಾಧ್ಯ ಆಗಲ್ಲ ಯಾಕೆ ಅಂತಂದ್ರೆ ಇಲ್ಲಿಯ ಪ್ರಥಮ ಪ್ರಧಾನವಾದಂತಹ ಭಾಷೆ ರಾಜ ರಾಣಿ ಆಗಿರುವಂತಹ ಭಾಷೆ ಯಾವುದು ಅಂತಂದ್ರೆ ಕನ್ನಡ ಭಾಷೆ ಅಂತಹ ಕನ್ನಡ ಭಾಷೆಯನ್ನ ಬೆಳೆಸುವಂತಹ ಬಹಳ ಮುಖ್ಯವಾದಂತಹ ಒಂದು ಆದ್ಯ ಕರ್ತವ್ಯ ನಿಮ್ಮ ಪಾಲಿಗೆ ಇದೆ ಅದನ್ನೇ ಪೂತಿ ನರಸಿಂಹಾಚಾರ್ಯವರು ಈ ರೀತಿ ಹೇಳದು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡವೇ ಬಳಸಿ ಅಂತ ಕನ್ನಡ ಜನವಲ್ಲದೆ ಕನ್ನಡವನ್ನು ಉಳಿಸುವವರೈ ಕನ್ನಡ ಜನವೇ ಕನ್ನಡ ಭಾಷೆಯನ್ನ ಉಳಿಸ್ಲಿಲ್ಲ ಅಂತಂದ್ರೆ ಮತ್ತಾರು ಅದನ್ನ ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾರು ಬರೋಕ್ಕಾಗುತ್ತೆ ಆಗುತ್ತೆ ಅಲ್ವಾ ನೋಡ್ರಪ್ಪ ನಿಮ್ಮ ಕನ್ನಡ ಭಾಷೆ ಇಂಥದ್ದು ಕನ್ನಡದ ಗಟ್ಟಿತನ ಇಂಥದ್ದು ಕನ್ನಡ ಭಾಷೆಯ ಮಹತ್ವ ಇಂಥದ್ದು ಅಂತ ಹೇಳಿ ಯಾರೋ ವಿದೇಶಿಯರು ಬಂದು ನಿಮಗೆ ಹೇಳಕ್ಕೆ ಸಾಧ್ಯ ಆಗುತ್ತಾ ಹೇಳಕ್ಕಾಗುತ್ತಾ ನೋಡಿ ಎಷ್ಟೋ ಸಲ ಆ ರೀತಿಯ ಒಂದು ಕೆಲಸವನ್ನು ಕೂಡ ನಾವು ನೋಡ್ತೀವಿ ನಮಗೇನು ಕೂಡ ಮಹತ್ವದ ಕನ್ನಡ ಭಾಷೆಯ ಮಹತ್ವ ಕನ್ನಡ ನಾಡಿನ ಮಹತ್ವ ಎಂಥದ್ದು ಅನ್ನೋದು ಗೊತ್ತೇ ಇರಲ್ಲ ಒಬ್ರು ಹೇಳಿದಾಗ ಮಾತ್ರ ಹೌದಾ ಅಂತ ಹೇಳಿ ಹುಬ್ಬೇರಿಸ್ತೀವಿ ಅಲ್ವಾ ಆದ್ರೆ ಮೊದಲು ನಮ್ಮ ಭಾಷೆ ಎಂಥದ್ದು ನಮ್ಮ ನಾಡು ಎಂಥದ್ದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಈ ಮಣ್ಣಿನ ಗುಣ ಎಂಥದ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನೋಡಿ ನಿಮ್ಮ ತಾಯಿಯ ಬಗ್ಗೆ ನಿಮಗೆ ಎಷ್ಟು ಪ್ರೀತಿ ಅನ್ನೋದು ಹುಟ್ಟುತ್ತೋ ಅದನ್ನ ಯಾರೂ ಕೂಡ ಹೇಳಬೇಕಾಗಿಲ್ಲ ತಾಯಿಯನ್ನು ಪ್ರೀತಿಸು ಅಂತ ಹೇಳಿ ಯಾರಾದರೂ ಹೇಳೋಕ್ಕಾಗುತ್ತಾ ಇಲ್ಲ ಅದೇ ರೀತಿ ಕನ್ನಡವನ್ನು ಕೂಡ ನೀವು ಪ್ರೇಮಿಸ್ಬೇಕು ಆ ರೀತಿ ಪ್ರೇಮಿಸಿದಾಗ ಮಾತ್ರ ಕನ್ನಡ ಭಾಷೆ ಅನ್ನೋದು ಉಳಿಲಿಕ್ಕೆ ಸಾಧ್ಯ ಅದು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಅಂಧಾಭಿಮಾನ ಅನ್ನೋದು ಬೇಡ ಅಥವಾ ಅಜ್ಞಾನಿಗಳ ರೀತಿಯಲ್ಲಿ ವರ್ತಿಸೋದು ಕೂಡ ಬೇಡ ಆದರೆ ಪ್ರೀತಿಸುವಂತಹ ಕರ್ತವ್ಯ ನಿಮ್ಮದಾಗಬೇಕು ಹಾಗಾದರೆ ಮಾತ್ರ ಆ ಭಾಷೆಯನ್ನು ಕಾಪಾಡಲಿಕ್ಕೆ ಆ ಭಾಷೆಯನ್ನು ಜೀವಂತವಾಗಿ ಇಡಿಸ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಪೂತಿ ಅವರು ಹೇಳ್ತಾರೆ ಯಾಕೆಂತಂದರೆ ಕನ್ನಡ ಭಾಷೆ ಅನ್ನೋದು ಅಷ್ಟು ಗಟ್ಟಿಯಾದಂತಹ ಭಾಷೆಪ್ಪ ಕನ್ನಡ ಭಾಷೆ ಅನೇಕ ಉಪಭಾಷೆಗಳನ್ನು ಹೊಂದಿದೆ ಅಲ್ವಾ ಕನ್ನಡ ಭಾಷೆ ಅನೇಕ ಉಪಭಾಷೆಗಳನ್ನು ಹೊಂದಿರುವಂತಹ ಒಂದು ಜೀವಂತ ಸತ್ವ ಇರುವಂತಹ ಒಂದು ಪ್ರೌಢವಾದಂತಹ ಭಾಷೆ ಅಂತಹ ಭಾಷೆಯನ್ನ ಕನ್ನಡಿಗರಾದಂತಹ ನೀವೇ ಉಳಿಸ್ಲಿಲ್ಲ ಅಂತಂದರೆ ಹೊರಗಿನವರು ಯಾರೂ ಕೂಡ ಬಂದು ಅದನ್ನು ಉಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲೂ ಕೂಡ ಕನ್ನಡವನ್ನು ಮಾತನಾಡೋರು ಸಿಗೋದೇ ಇಲ್ಲ ಅಲ್ವಾ ಒಂದು ಅಂಗಯ್ಯಗಲಾಷ್ಟ್ರದ ಜಾಗದಲ್ಲಿ ಮಾತ್ರ ಕನ್ನಡ ಭಾಷೆಯನ್ನ ಬಳಸುವಂತಹ ಜನರು ನಮಗೆ ಸಿಗ್ತಾರೆ ಹಾಗಾದ್ರೆ ನಾವೇ ಕನ್ನಡ ಭಾಷೆಯನ್ನ ಬೆಳೆಸ್ಲಿಲ್ಲ ಬಳಸ್ಲಿಲ್ಲ ಅಂತಂದ್ರೆ ಅದು ಸತ್ತಂತಹ ಭಾಷೆ ಆಗೋಗುತ್ತೆ ನೋಡಿ ಹಾಗಾದ್ರೆ ನಾನು ನಿಮಗೆ ಅಯ್ಯೋ ಕನ್ನಡವನ್ನ ಬಳಸಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಬೇರೆ ಭಾಷೆಯನ್ನ ಅದನ್ನ ಬೇಡ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿ ಮಾತ್ರ ಅನ್ಕೊಳ್ಬೇಡಿ ನಿಮಗೆ ವ್ಯವಹಾರಕ್ಕೋಸ್ಕರ ನೀವು ಆಂಗ್ಲ ಭಾಷೆಯನ್ನ ಮಾತನಾಡ್ತೀರಿ ನೋಡಿ ಎಷ್ಟೋ ಭಾಷೆಗಳನ್ನು ಸಾವಿರದಿಂದ ಐನೂರು ಭಾಷೆಗಳು ಪ್ರಪಂಚದಲ್ಲಿ ಇದೆ ಅಂತ ಹೇಳಿ ಹೇಳ್ತಾರೆ ಎಲ್ಲ ಭಾಷೆಗಳನ್ನು ಕೂಡ ಕಲಿಯುವಂತಹ ಹಕ್ಕು ನಿಮಗೆ ಇದೆ ಆದರೆ ನೀವು ಕನ್ನಡ ಭಾಷೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ ಅನ್ನೋದನ್ನು ನಾನು ಈ ಮೂಲಕ ಹೇಳ್ತಾ ಇರೋದು ಯಾಕೆಂತಂದರೆ ಕನ್ನಡಿಗರಾದಂತಹ ಅವರ ಕರ್ತವ್ಯ ನಿಮ್ಮದು ಅದರಿಂದ ಕನ್ನಡ ಭಾಷೆಯನ್ನು ನೀವು ಉಳಿಸ್ಬೇಕಾಗುತ್ತೆ ಅದನ್ನು ನೀವು ಬೆಳೆಸ್ಬೇಕಾಗುತ್ತೆ ಅನ್ನೋದನ್ನು ತಿಳಿಸ್ತಾ ಇರೋದು ಬೇರೆ ಯಾರು ಕೂಡ ಅದನ್ನ ಬಳಸುವವರು ಯಾರು ಕೂಡ ಇಲ್ಲ ನೀವೇ ಅದನ್ನ ಬಳಸ್ಬೇಕು ಹಾಗೆ ಬೆಳೆಸ್ಬೇಕು ಅಂತ ಬೆಳೆಸೋದು ಹೇಗೆ ಮಾತನಾಡುವ ಮಾತನಾಡುವುದರಿಂದ ನಾವು ಜನರೊಂದಿಗೆ ಮಾತನಾಡೋದ್ರಿಂದ ನಾವು ಅದನ್ನ ಬೆಳೆಸ್ಬೋದು ಅಂತ ಅಲ್ವಾ ಬಳಸ್ತಾ ಬಳಸ್ತಾ ಅದನ್ನ ಬೆಳೆಸ್ಬೋದು ಅಂತ ನೋಡಿ ಅಂತಹ ಕನ್ನಡ ಭಾಷೆ ಅದು ಯಾವಾಗ್ಲೂ ಕೂಡ ನಂದಾದೀಪವಾಗಿ ಉರಿತಾ ಇರ್ಬೇಕು ಅಂತ ನಂದು ಹೋಗ್ಬಾರ್ದು ಅದು ಅದು ಯಾರೋ ಒಬ್ರು ಅದನ್ನು ಒಂದು ರೀತಿ ಬೇರೆ ಭಾಷೆಗಳ ಹೇರಿಕೆಯಿಂದಾಗಿ ಕನ್ನಡ ಭಾಷೆ ಅನ್ನೋದು ನಾಶ ಆಗಬಾರದು ಆ ಭಾಷೆ ಅನ್ನೋದು ದೀಪದ ರೀತಿಯಲ್ಲಿ ಜ್ಯೋತಿಯ ರೀತಿಯಲ್ಲಿ ಬೆಳಗ್ತಾ ಇರಬೇಕು ಅನ್ನೋದನ್ನು ಡಿ ಎಸ್ ಕರ್ಕಿ ಅವರು ತಿಳಿಸ್ತಾ ಹೋಗ್ತಾರೆ ಹಚ್ಚೇವು ಕನ್ನಡದ ದೀಪ கருநாட தீப சி நுடிய தீப ஒலவெத்தி தோருவீபே கன்னட தீப அல்வா ಅಂತಹ ದೀಪವನ್ನ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಹಚ್ಚಬೇಕು ಅಂತ ಅಂದ್ರೆ ದೀಪ ಅಂತ ಅಂದ್ರೆ ಜ್ಞಾನದ ಸಂಕೇತ ಅಂತ ಅಂದ್ರೆ ಕನ್ನಡ ನಾಡಿನಲ್ಲಿರುವಂತಹ ಜನರೆಲ್ಲರೂ ಕೂಡ ಜ್ಞಾನಿಗಳು ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಅಂದ್ರೆ ಅವರಿಗೆ ಅಂಧಕಾರ ಅನ್ನೋದು ಇಲ್ಲ ದುರಭಿಮಾನ ಅನ್ನೋದು ಇಲ್ಲ ಒಳ್ಳೆಯ ಮನಸ್ಸನ್ನ ಹೊಂದಿರುವಂತಹ ಜ್ಞಾನಿಗಳು ಯಾರು ಅಂತಂದ್ರೆ ಕನ್ನಡದ ಜನರು ಅಂತ ನೋಡಿ ಅದಕ್ಕೆ ಕನ್ನಡ ನಾಡಿನಲ್ಲಿ ಎಲ್ಲಾ ರೀತಿಯ ಜನರನ್ನು ಕೂಡ ನಾವು ಕಾಣ್ಬೋದು ಬೇರೆ ಬೇರೆ ಕಡೆಯಿಂದ ಕನ್ನಡ ನಾಡಿನಲ್ಲಿ ಬರ್ತಾರೆ ಕನ್ನಡ ನಾಡನ್ನ ಎಲ್ಲರೂ ಕೂಡ ನೋಡಿ ಬರಗಾಕ್ತಾರೆ ಅದರಿಂದ ಎಲ್ಲರೂ ಕೂಡ ಕನ್ನಡ ನಾಡಿನಲ್ಲೇ ವಾಸ ಮಾಡಬೇಕು ಅಂತ ಹೇಳಿ ಇಚ್ಛೆಯನ್ನು ಕೂಡ ಪಡ್ತಾರೆ ಆ ರೀತಿ ಕನ್ನಡ ನಾಡಿನಲ್ಲಿ ಇರುವಂತಹ ಈ ಕನ್ನಡಿಗರೇ ಕನ್ನಡದ ಒಂದು ದೀಪವನ್ನ ಹಚ್ಚಿ ಬೆಳಗ್ಬೇಕು ಅದನ್ನ ಯಾವಾಗ್ಲೂ ಕೂಡ ಉಳಿಸ್ಬೇಕು ಯಾವಾಗ್ಲೂ ಉರಿಯುವಂತಹ ನಂದಾ ದೀಪವಾಗಿ ಜ್ಞಾನ ಜ್ಯೋತಿಯಾಗಿ ಅದು ಇರಬೇಕು ಅನ್ನೋದನ್ನ ಡಿ ಎಸ್ ಕರ್ಕಿ ಅವರು ಹೇಳುವಂತದ್ದು ಯಾಕೆ ಅಂತಂದ್ರೆ ಅಂತಹ ಜ್ಞಾನ ಿಗಳು ಕನ್ನಡ ನಾಡಿನಲ್ಲಿ ಇದ್ದಾರೆ ಅಂತ ಅದಕ್ಕೆ ನೃಪತುಂಗ ಕವಿಯೇ ಹೇಳ್ತಾನೆ ಮೊಟ್ಟ ಮೊದಲಾಗಿ ನಮಗೆ ಸಿಗುವಂತಹ ಒಂದು ಕೃತಿ ಕುರಿತೋದೆಯೇ ಇಲ್ಲಿ ಕನ್ನಡ ನಾಡಿನಲ್ಲಿ ಇರು ನಿಪುಣರು ಇದ್ರು ಜಾಣರು ಇದ್ರು ಅನ್ನೋದನ್ನ ಅವರು ಹೇಳ್ತಾರೆ ಅದರಿಂದ ಅಂತಹ ಜಾಣರು ಇರುವಂತಹ ಜಾಣ ಜಾಣೆಯರು ಇರುವಂತಹ ಭೂಮಿ ಅಂತಂದರೆ ಅದು ಕನ್ನಡ ಭೂಮಿ ಆ ಕನ್ನಡ ಭೂಮಿಯಲ್ಲಿರುವಂತಹ ಕನ್ನಡದ ದೀಪ ಯಾವಾಗಲೂ ಕೂಡ ಬೆಳಗ್ತಾ ಇರಬೇಕು ಬೆಳಗಿಸುವಂತಹ ಕರ್ತವ್ಯ ಯಾರ್ದು ಅಂತಂದರೆ ನಿಮ್ಮ ಪಾಲನದ್ದು ಅಂತ ಎಳೆಯ ಮಕ್ಕಳು ನೀವು ಅದರಿಂದ ಭಾಷೆಯನ್ನು ನೀವು ಉಳಿಸ್ಲಿಲ್ಲ ನೀವು ಬೆಳೆಸಲಿಲ್ಲ ನೀವು ಬಳಸಲಿಲ್ಲ ಅಂತಂದರೆ ಆ ದೀಪ ಆರೋಗುತ್ತೆ ಆದ್ರಿಂದ ಆ ಕನ್ನಡ ತಾಯಿ ಯಾವಾಗಲೂ ಕೂಡ ಬೆಳಗ್ತಾ ಇರಬೇಕು ಅಂತಂದ್ರೆ ಆ ಜ್ಯೋತಿ ಬೆಳಕ್ತಾ ಇರಬೇಕು ಅಂತಂದ್ರೆ ಕರುನಾಡ ದೀಪ ಆಗಿರುವಂತಹ ಸಿರಿನುಡಿಯ ದೀಪ ಆಗಿರುವಂತಹ ಒಲವನ್ನು ತೋರ್ತಾ ಇರುವಂತಹ ನೋಡಿ ಒಲವನ್ನು ಪ್ರೀತಿಯನ್ನು ತೋರುವಂತಹ ಆ ದೀಪವನ್ನ ಜ್ಞಾನ ದೀಪವನ್ನ ಯಾವಾಗಲೂ ಕೂಡ ಉರಿಸುವಂತಹ ಒಂದು ಕರ್ತವ್ಯ ನಿಮ್ಮ ಪಾಲನದ್ದಾಗ್ಬೇಕು ಕೆ ಎಸ್ ನಿಸಾರ್ ಅಹಮದ್ ಅವರು ಹೇಳ್ತಾರೆ ಈ ರೀತಿ ಇರುವಂತಹ ಸಮೃದ್ಧವಾದಂತಹ ಒಂದು ಕನ್ನಡ ಭೂಮಿ ಅನ್ನೋದು ಕನ್ನಡ ನಾಡು ಅನ್ನೋದು ಯಾವ ರೀತಿ ಇತ್ತು ಅನ್ನೋದನ್ನ ಅವರು ತಿಳಿಸ್ತಾ ಹೋಗ್ತಾರೆ ಜೋಗದ ಸಿರಿ ಬೆಳಕಿನಲ್ಲಿ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ ತುಂಗದ ನಿಲುಕಿನಲಿ ನಿತ್ಯ ಹರಿ ತ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂದ್ರೆ ಆಕೆ ಯಾವಾಗ್ಲೂ ಕೂಡ ಆ ಯಾವ ರೀತಿ ಇದೆ ಆಕೆಯ ಸಮೃದ್ಧಿ ಎಂಥದ್ದು ಅಂತ ಆ ಕನ್ನಡ ನಾಡಿನ ಕನ್ನಡ ತಾಯಿಯ ಯಾಕೆ ಅಂತಂದ್ರೆ ಆಕೆ ಸದಾ ಕಾಲ ಬೆಳಗ್ತಾ ಇರ್ಬೇಕು ಆ ಜ್ಯೋತಿ ಆರ್ಬಾರ್ದು ನಂದಾದೀಪವಾಗಿ ಇರ್ಬೇಕು ಅಂತಂದ್ರೆ ಅಂತಹ ಆ ನಂದಾದೀಪವಾಗಿರುವಂತಹ ತಾಯಿಯ ಚೈತನ್ಯ ಎಂಥದ್ದು ಸಮೃದ್ಧಿ ಎಂಥದ್ದು ಅನ್ನೋದನ್ನು ಕೆ ಎಸ್ ನಿಸಾರ್ ಅಹಮದ್ ಅವರು ನಿತ್ಯೋತ್ಸವ ಕವಿ ಎನಿಸ್ಕೊಂಡಿರುವಂತಹ ಕೆ ಎಸ್ ನಿಸಾರ್ ಅಹಮದ್ ಅವರು ಹೇಳ್ತಾರೆ ಜೋಗದ ಸಿರಿ ಬೆಳಕಿನಲ್ಲಿ ತುಂಗಿಯ ತೆನೆ ಬೆಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿನಗೆ ನಿತ್ಯೋತ್ಸವ ಅಂತ ಹಾಗೆ ನಿತ್ಯವಾಗಿಯೂ ಕೂಡ ಯಾವಾಗಲೂ ಕೂಡ ಹಸಿರನ್ನ ತುಂಬಿ ಬೆಳಗ್ತಾ ಇರುವಂತಹ ತಾಯಿ ಅಂತಂದರೆ ಅದು ಕನ್ನಡ ಭೂಮಿ ಅದರಿಂದ ಕನ್ನಡ ಭೂಮಿಯಲ್ಲಿರುವಂತಹ ಬಹಳ ಮುಖ್ಯವಾದಂತಹ ಪ್ರಧಾನವಾದಂತಹ ಭಾಷೆ ಯಾವುದು ಅಂತಂದರೆ ಕನ್ನಡ ಭಾಷೆ ಅಲ್ವಾ ನೋಡಿ ಒಂದಕ್ಕೊಂದು ಇಲ್ಲಿ ಸಂಬಂಧ ಅನ್ನೋದು ಇದೆ ಒಂದಿಲ್ಲ ಅಂತಂದರೆ ನಾಡಿಲ್ಲ ಅಂತಂದರೆ ಭಾಷೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಭಾಷೆ ಇಲ್ಲ ಅಂತಂದ್ರೆ ಜನ್ರ ಇರಕ್ಕೆ ಜನ್ ಇಲ್ಲ ಅಂತಂದ್ರೆ ಭಾಷೆ ಇರಕ್ಕೆ ಸಾಧ್ಯನೇ ಇಲ್ಲ ಅದರಿಂದ ಈ ರೀತಿ ಸಮೃದ್ಧಿಯಾಗಿ ಇರುವಂತಹ ನಾಡಿನಲ್ಲಿ ಸಮೃದ್ಧಿಯಾಗಿರುವಂತಹ ಜನರು ಇದ್ದಾರೆ ಸ್ವಾಭಿಮಾನಿಯಾದಂತಹ ಜನರು ಇದ್ದಾರೆ ಅನೇಕ ಪುಣ್ಯವಂತ ಕವಿಗಳು ಸಾಧು ಸಂತರು ಎಲ್ಲರೂ ಕೂಡ ಇದ್ದಾರೆ ರಾಜ ಮಹಾರಾಜರು ಆಳಿ ಹೋದಂತಹ ನಾಡು ಇದು ಈಗ್ಲೂ ಕೂಡ ಒಳ್ಳೆಯ ಮನಸ್ಸಿರುವಂತಹ ಕನ್ನಡಿಗರು ಯಾವಾಗ್ಲೂ ಕೂಡ ಇದ್ದಾರೆ ಅಂತಹ ಒಂದು ನಾಡು ಯಾವ ರೀತಿ ತುಂಬಿ ತುಳುಕ್ತಾ ಇತ್ತು ಅನ್ನೋದನ್ನ ಇಲ್ಲಿ ನಿಸಾರ್ ಅಹ್ಮದ್ ಅವರು ತಿಳಿಸ್ತಾ ಹೋಗ್ತಾರೆ ಹಾಗಾದ್ರೆ ಅಂತಹ ಭಾಷೆಯನ್ನ ಉಳಿಸುವಂತಹ ಕರ್ತವ್ಯ ಯಾರು ಪಾಲಿನದು ನಮ್ಮ ಪಾಲಿನದು ಅನ್ನೋದು ನಿಮಗೆ ಗೊತ್ತಾಗ್ಬೇಕು ನೋಡಿ ಅದಕ್ಕೆ ಪಂಪ ಮಹಾಕವಿ ಆದಿ ಕವಿಯಾದಂತಹ ಪಂಪ ಮಹಾಕವಿ ಹೇಳುವಂಥದ್ದು ಏನು ಅಂತಂದ್ರೆ ಪಂಪ ಮಾತನಾಡ್ತಾ ಇದ್ದಂತಹ ಭಾಷೆ ಅಂತಂದ್ರೆ ಆತ ತೆಲುಗಿನಾಡನವನು ಅಂತ ಹೇಳಿ ಹೇಳ್ತಾರೆ ಆದ್ರೆ ಆತ ಆತನ ತಾಯಿ ನಾಡು ಯಾವುದು ಅಂತಂದ್ರೆ ಧಾರವಾಡದ ಅಣ್ಣಿಗೇರಿ ಅನ್ನುವಂಥದ್ದು ಆತನ ತಾಯಿಯ ಊರು ಹಾಗಾದ್ರೆ ಆ ಆತ ಪಂಪ ಹೇಳುವಂಥದ್ದು ಆರ್ ಬಿಟ್ಟೊಡಂ ನೆನೆಯುವುದೆನ್ನ ಮನಂ ಬನವಾಸಿ Deixa eu ಅಂದ್ರೆ ಯಾರೇನೇ ಹೇಳಿದ್ರು ಕೂಡ ನನ್ನ ಮನಸ್ಸು ಯಾವುದನ್ನ ನೆನಪಿಸ್ಕೊಳುತ್ತೆ ಅಂತಂದ್ರೆ ಬನವಾಸಿ ದೇಶವನ್ನ ನೆನಪಿಸ್ಕೊಳತ್ತೆ ಅನ್ನೋದನ್ನ ಪಂಪ ಹೇಳ್ತಾರೆ ಅಂದ್ರೆ ಕನ್ನಡ ಭೂಮಿಯಾದಂತಹ ಕನ್ನಡ ನಾಡಾದಂತಹ ಈ ಒಂದು ಬನವಾಸಿ ದೇಶವನ್ನ ನಾನು ಯಾವಾಗ್ಲೂ ಕೂಡ ಸ್ಮರಿಸ್ಕೊಳ್ತೀನಿ ಅಂತ ಹೇಳಿ ಆದಿಕವಿಯಾದಂತಹ ಪಂಪ ಹೇಳ್ತಾ ಇರೋದು ಹಾಗಾದ್ರೆ ಈ ಪುಣ್ಯ ಭೂಮಿಯನ್ನ ಅಂತಹ ಕವಿಗಳು ಸಂತರು ಈಗ್ಲೂ ಕೂಡ ನೆನಪಿಸ್ಕೋತಾರೆ ಅಂತಂದ್ರೆ ಅಂದ್ರೆ ಯಾರೇನೇ ಮಾಡಿ ೂ ಕೂಡ ಅಂತಹ ಯಾರೇನೇ ಆದ್ರೂ ಕೂಡ ನಾನು ಬನವಾಸಿ ದೇಶವನ್ನ ನೆನಪಿಸ್ಕೋತೀನಿ ಮರುದ್ ಮರಿದುಂಬಿಯಾಗಿ ನಾನು ಹುಟ್ಟೋದಾದ್ರೆ ಈ ಬನವಾಸಿ ದೇಶದಲ್ಲೇ ಹುಟ್ಟಿದೀನಿ ಅಂತ ಹೇಳಿ ಹೇಳುವಂತಹ ಪಂಪನಿಗೆ ಇರುವಂತಹ ಒಂದು ಹೆಮ್ಮೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಬರಬೇಕು ಆಗ ಮಾತ್ರ ಕನ್ನಡ ನಾಡು ಮತ್ತು ಕನ್ನಡ ಭಾಷೆ ಅನ್ನೋದು ಉಳಿಲಿಕ್ಕೆ ಸಾಧ್ಯ ಅಂತ ಅಂತಹ ಒಂದು ಪ್ರೀತಿ ಅಂತಹ ಒಂದು ಮಮತೆ ಪ್ರತಿಯೊಬ್ಬರಲ್ಲೂ ಕೂಡ ಜಾಗೃತ ಆಗ್ಬೇಕು

ಅಂದ್ರೆ ಈ ಸಿರಿ ಕನ್ನಡ ಸಿರಿ ಸಂಪತ್ತನ್ನ ಹೊಂದಿರುವಂತಹ ಕನ್ನಡ ಯಾವಾಗ್ಲೂ ಕೂಡ ಬಾಳ್ಬೇಕು ಯಾವಾಗ್ಲೂ ಕೂಡ ಗೆಲ್ಲಬೇಕು ಅಂತ ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಪ್ರಥಮ ಪ್ರಧಾನ ಆಗಿರುವಂತಹ ಭಾಷೆ ಯಾವುದು ಅಂತಂದ್ರೆ ಅದು ಕನ್ನಡ ಭಾಷೆ ಅಂತಹ ಭಾಷೆ ಯಾವಾಗ್ಲೂ ಕೂಡ ಗೆಲ್ಲಬೇಕು ಸಮೃದ್ಧಿಯನ್ನ ಪಡೆದಿರುವಂತಹ ಒಂದು ಭಾಷೆ ಅಂತಹ ಒಂದು ಎಲ್ಲ ಆಚಾರ ವಿಚಾರ ಎಲ್ಲವನ್ನೂ ಕೂಡ ಹೇಳಿಕೊಡುವಂತಹ ಒಳ್ಳೆಯ ಆಚಾರ ವಿಚಾರಗಳನ್ನು ಹೇಳ್ಕೊಡುವಂತಹ ಒಂದು ಭಾಷೆ ಅಂತಂದರೆ ಅದು ನಿಮ್ಮ ಭಾಷೆ ನಿಮ್ಮ ಮಾತೃಭಾಷೆಯಾದಂತಹ ಕನ್ನಡ ನಿಮ್ಮ ಜೀವ ಭಾಷೆಯಾದಂತಹ ಕನ್ನಡ ನಿಮ್ಮ ನಾಡಿನ ಭಾಷೆಯಾದಂತಹ ಕನ್ನಡ ಅಲ್ವಾ ಯಾಕೆ ಅವರು ಆ ರೀತಿ ಹೇಳ್ತಾ ಇದ್ದಾರೆ ಅಂತಂದರೆ ನೋಡಿ ಇಲ್ಲಿ ಬಾಳಿ ಬದುಕಿ ಹೋದಂತಹ ಸಾಹಿತ್ಯ ಅಷ್ಟೊಂದು ಗಟ್ಟಿಯಾಗಿರುವಂತಹ ಸಾಹಿತ್ಯ ಕನ್ನಡ ಸಾಹಿತ್ಯ ಹಾಗಾದರೆ ಬಾಳಿ ಬದುಕಿ ಹೋಗಿರುವಂತಹ ಎಷ್ಟೋ ಮಹನೀಯರು ಹೇಳಿರುವಂತಹ ವಿಚಾರಗಳು ನಿಮ್ಮನ್ನು ಮುಟ್ಟಬೇಕು ಅಂತಂದರೆ ಕನ್ನಡದ ವಿಚಾರಗಳು ಮುಟ್ಟಬೇಕು ಅಂತಂದ್ರೆ ಆ ಕನ್ನಡ ಭಾಷೆಯ ಮೂಲಕ ನಿಮಗೆ ತಲುಪಬೇಕಾಗುತ್ತೆ ಅಲ್ವಾ ಮಾನವ ಜಾತಿ ತಾನೊಂದೇ ಒಲಂ ಅಂತ ಹೇಳಿ ಹೇಳಿದಂತಹ ಪಂಪ ಎಲ್ಲರಿಗೂ ಕೂಡ ಬೇಕು ಅಲ್ವಾ ಆತ ಹೇಳಿದಂತಹ ನೀತಿ ಎಲ್ಲರಿಗೂ ಕೂಡ ಬೇಕು ಕುಲ ಅಂತ ಹೇಳಿ ಯಾಕೆ ಹೊಡೆದಾರ್ದಿರಿ ಅಂತ ಹೇಳಿ ಹೇಳಿದಂತಹ ಕನಕದಾಸರು ಯಾರಿಗೂ ಬೇಡ ಹೇಳಿ ಹೌದಲ್ವಾ ಆತ ಹೇಳಿದಂತಹ ನೀತಿ ತತ್ವಗಳು ಎಲ್ಲರಿಗೂ ಕೂಡ ಬೇಕು ಹಾಗೆ ಜನ್ನ ರನ್ನ ಪೊನ್ನ ಕುಮಾರವ್ಯಾಸ ಇವರೆಲ್ಲರೂ ಕೂಡ ಹೇಳಿದಂತಹ ನೀತಿಗಳು ಬೇಕು ಅಂತ ಯಾಕೆ ಬೇಕು ನಮಗೆ ಅಂತಂದ್ರೆ ಅದು ನಮ್ಮ ಬದುಕನ್ನ ಕಟ್ಟುತ್ತದೆ ನಮ್ಮ ಬದುಕನ್ನ ರೂಪಿಸುತ್ತದೆ ನಮ್ಮ ಬದುಕು ಬದುಕನ್ನ ಸುಂದರವಾಗಿ ರೂಪಿಸುತ್ತೆ ಅಲ್ವಾ ನಮಗೆ ವ್ಯವಹಾರವನ್ನ ಕಲಿಸ್ಕೊಡೋದಲ್ಲ ನೋಡಿ ನೀವು ವ್ಯಾವಹಾರಿಕವಾಗಿ ಯಾವುದೇ ಭಾಷೆಯನ್ನ ಕಲಿಬಹುದು ಆದ್ರೆ ಬದುಕನ್ನ ಕಟ್ಟಿಕೊಡುವಂತಹ ಭಾಷೆ ಅಂತಂದ್ರೆ ಅದು ಕನ್ನಡ ಭಾಷೆ ಮಾತ್ರ ಅಂತ ಕನ್ನಡ ಭಾಷೆ ಮಾತ್ರ ನಿಮ್ಮ ಬದುಕನ್ನ ಬಹಳ ಸುಂದರವಾಗಿ ರೂಪಿಸುವಂತಹ ಕೆಲಸವನ್ನ ಮಾಡುವಂಥದ್ದು ಹಾಗಾದ್ರೆ ಆ ಭಾಷೆ ಸುಂದರವಾದ ರೀತಿಯಲ್ಲಿ ನಿಮ್ಮನ್ನ ಬದುಕನ್ನ ರೂಪಿಸುತ್ತೆ ಅಂತಂದ್ರೆ ಆ ಕನ್ನಡ ಭಾಷೆಯಲ್ಲಿ ತೊಡಗಿದಂತಹ ಆ ಕನ್ನಡ ಭಾಷೆಯಲ್ಲಿ ಕೃಷಿ ಮಾಡಿದಂತಹ ಕನ್ನಡ ಭಾಷೆಯಲ್ಲಿ ನೀತಿಯನ್ನು ಹೇಳಿದಂತಹ ಅನೇಕ ಕವಿಗಳು ಮಹನೀಯರು ಇವರ ವಿಚಾರವನ್ನು ತಿಳ್ಕೋಬೇಕು ಅಂತಂದರೆ ನೀವು ಕನ್ನಡ ಭಾಷೆಯನ್ನು ಓದಲೇಬೇಕಾಗುತ್ತೆ ಕನ್ನಡ ಭಾಷೆಯನ್ನು ಓದುವುದರ ಮೂಲಕ ಅವರ ವಿಚಾರಗಳೆಲ್ಲವೂ ಕೂಡ ನಿಮಗೆ ಅರಿವಾಗುತ್ತೆ ಆ ಮೂಲಕ ನಿಮ್ಮನ್ನು ನೀವು ತಿದ್ದಿ ತೀಡ್ಕೋತೀರಿ ನಿಮ್ಮ ನಡೆನುಡಿ ಶುದ್ಧ ಆಗುತ್ತೆ ಅದರಿಂದ ಜೀವನ ಸುಂದರವಾಗಿ ರೂಪ ಆಗುತ್ತೆ ಕೆಟ್ಟ ಮನಸ್ಸುಗಳೆಲ್ಲವೂ ಕೂಡ ಹೋಗಿ ಒಳ್ಳೆಯ ಮನಸ್ಸು ಆಗುತ್ತೆ ಯಾವಾಗಲೂ ಕನ್ನಡದ ವಿದ್ಯಾರ್ಥಿಗಳು ಅಂತಂದರೆ ಒಳ್ಳೆಯ ಮನಸ್ಸಿರುವಂತಹ ವಿದ್ಯಾರ್ಥಿಗಳು ಅಂತ ಹೇಳಿ ನಾನಂದರೂ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಅಂತಹ ಸಂಪದ್ಭರಿತವಾದಂತಹ ಸಾಹಿತ್ಯ ನಮ್ಮ ಕನ್ನಡ ಭಾಷೆಯಲ್ಲಿ ಇದೆ ಅದರಿಂದ ನಮ್ಮ ಯುವ ಮನಸ್ಸುಗಳನ್ನು ಸರಿಯಾದಂತಹ ಒಂದು ದಿಕ್ಕಿನೆಡೆಗೆ ಕರ್ಕೊಂಡು ಹೋಗುವಂತಹ ಒಂದು ಭಾಷೆ ಅಂತಂದ್ರೆ ಅದು ಕನ್ನಡ ಭಾಷೆ ಆ ಕಾರಣಕ್ಕಾಗೆ ಬಿ ಎಂ ಶ್ರೀ ಅವರು ಹೇಳದು ಸಿರಿಗನ್ನಡಂ ಗೆಲ್ಗೆ ಹಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಬಾಳ್ಗೆ ಕನ್ನಡ ತಾಯಿ ಗೆಲ್ಗೆ ಬಾಳ್ಗೆ ಅಂತ ಕನ್ನಡ ತಾಯಿ ಯಾವಾಗ್ಲೂ ಕೂಡ ಇರಬೇಕು ಆ ಕನ್ನಡದ ದೀಪ ಯಾವಾಗ್ಲೂ ಕೂಡ ನಂದಾದೀಪವಾಗಿ ಇರಬೇಕು ಅಂತಂದ್ರೆ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸುವಂತಹ ಕರ್ತವ್ಯ ನಿಮ್ದು ಅಲ್ವಾ ಇಲ್ಲಿಯ ನೆಲ ಬೇಕು ಇಲ್ಲಿಯ ಜಲ ಬೇಕು ಭಾಷೆ ಮಾತ್ರ ಬೇಡ ಅಂತಂದರೆ ಅದು ಸಾಧ್ಯ ಆಗಲ್ಲ ಅಲ್ವಾ ಇಲ್ಲಿಯ ನೆಲ ಜಲವನ್ನು ಅನುಭವಿಸ್ತಾ ಇರುವಂತಹ ನೀವು ಭಾಷೆಯನ್ನು ಹೇಗೆ ಮನೆಯಲ್ಲಿ ತಾಯಿಯನ್ನು ಪ್ರೀತಿಸ್ತಾ ಇದ್ದೀರೋ ಪ್ರೇಮಿಸ್ತೀರೋ ಹಾಗೆ ಕನ್ನಡ ಭಾಷೆಯನ್ನು ಕೂಡ ಪ್ರೇಮಿಸಬೇಕು ಆಗ ನಿಮಗೆ ಇಷ್ಟ ಆಗುತ್ತೆ ಕನ್ನಡ ಭಾಷೆಯನ್ನು ಕಲಿಯಲು ಯಾರೂ ಕೂಡ ಒತ್ತಾಯ ಮಾಡುವಂತಹ ಅವಶ್ಯಕತೆ ಇರಲ್ಲ ಹೇಗೆ ತಾಯಿಯನ್ನು ನೀವು ಪ್ರೇಮಿಸ್ತೀರೋ ಹಾಗೆ ಸುಲಲಿತವಾದಂತಹ ಈ ಸುಂದರವಾದಂತಹ ಕನ್ನಡ ಭಾಷೆಯ ಬಗ್ಗೆ ನಿಮಗೂ ಕೂಡ ಅಭಿಮಾನ ಅನ್ನೋದು ಬರುತ್ತೆ ನಿಮಗೂ ಕೂಡ ಪ್ರೀತಿ ಸ್ಫುರಿಸುತ್ತೆ ಆಗ ಕನ್ನಡ ಭಾಷೆ ನಿಮಗೆ ಅರ್ಥ ಆಗುತ್ತೆ ಕನ್ನಡ ಭಾಷೆಯಲ್ಲಿರುವಂತಹ ಮಹತ್ವ ನಿಮಗೆ ಗೊತ್ತಾಗುತ್ತೆ ಕನ್ನಡ ಭಾಷೆಯಲ್ಲಿರುವಂತಹ ಸಂಪತ್ತು ನಿಮ್ಮ ತಿಳುವಳಿಕೆಗೆ ಬರುತ್ತೆ ನಿಮ್ಮ ಜೀವನವನ್ನು ಸುಂದರವಾಗಿ ನೀವು ರೂಪಿಸ್ಕೋತೀರಿ ಹಾಗಾದರೆ ಇವತ್ತಿನ ತರಗತಿಯಲ್ಲಿ ಹೇಳಿದಂತಹ ಕನ್ನಡ ಭಾಷೆಯ ಮಹತ್ವ ಎಂಥದ್ದು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗಾದರೆ ಇವತ್ತಿನಿಂದ ಹೊಸ ರೀತಿಯಲ್ಲಿ ಕನ್ನಡ ಭಾಷೆಯ ಮಹತ್ವವನ್ನು ತಿಳ್ಕೊಂಡಂತಹ ನೀವುಗಳು ಕನ್ನಡವನ್ನು ಪ್ರೀತಿಸ್ತೀರಿ ಅದನ್ನು ಉಳಿಸಿ ಬೆಳೆಸ್ತೀರಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು